ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ಈ ಘಟನೆ ನೋಡಿ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ, ನೊಂದವರಿಗೆ ಕಾನೂನು, ಕಣ್ಣಿಗೆ ಕಾಣದಿರೋ ದೇವರು. ಇವರ ರೂಪದಲ್ಲಿ ಇವರೊಂದು ಕಾಕಿ ಅರಕ್ಷಕರ ಒಂದು ಕಾಕಿ ಒಂದು ದೊಣ್ಣೆಯಿಂದ ನೊಂದವರಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆನೇ ದೇವರು ಅಂತ ನಮ್ಮ ಅರಕ್ಷಕರನ್ನ ನಾವು ನೆಮ್ಕೊಂಡಿದ್ದೇವೆ. ಇಡೀ ಅದು ನೆಮ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಮುಂಚೆ ಇತಿಹಾಸನೇ ಇದೆ. ಕರ್ನಾಟಕದ ಪೊಲೀಸ್ ಅಂದ್ರೆ ಏನು ಅಂತ ಶಂಕರ್ ನಾಗ್ ಅವ್ರು ತೋರಿಸಿದರೆ, ರಾಜ್ಕುಮಾರ್ ಅವ್ರು ತೋರಿಸಿದರೆ, ವಿಷ್ಣುವರ್ಧನ್ ಅವ್ರು ತೋರಿಸಿದರೆ, ಇವರೆಲ್ಲ ಮಹಾನೀಯರು, ಒಳ್ಳೊಳ್ಳೆ ಚಿತ್ರನಟರುಗಳು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದೊಂದು ಮಾರ್ಗದರ್ಶನವನ್ನ ತೋರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅರಮನೆಗಳ ನಗರ, ರಾಜಮನೆತನದ ನಗರ, ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಒಲಿಯುತ್ತಿರುವ, ನೆಲೆಸಿರುವ ಇಂಥ ಪವಿತ್ರವಾದಂಥ ಮೈಸೂರು ಹೃದಯ ಭಾಗದಲ್ಲಿರುವ ಕುವೆಂಪು ನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವಂಥ ರಾಧ ಅವರು ಯಾವುದೋ ಒಂದು ವಿಷಯಕ್ಕೆ ಹಣವನ್ನು ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಮಾನ್ಯ ಲೋಕಾಯುಕ್ತರ ಕೈಗೆ ಸಿಕ್ಕಾಕೊಂಡು ಅಳ್ತಾ ಇದ್ದಾರೆ. ನಾವು ಹೇಳೋದು ನಿಮಗೆ ಅರಕ್ಷಕರೇ ಕೈ ಮುಗಿದು ಕೇಳ್ತಾ ಇದ್ದೀವಿ, ದಯಮಾಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗೊತ್ತಲ್ಲಪ್ಪ. ಮೋಸ ಮಾಡೋರು ಎಷ್ಟು ನಿಮಿಷಕಂಟೆ ಬರೆಯಕ್ಕೆ ಬದುಕಕ್ಕಾಗುತ್ತೆ? ಅನ್ಯಾಯ ಮಾಡಿದವರು ಮೋಸ ಮಾಡಿದವರು ಎಷ್ಟು ವರ್ಷಕ್ಕಂಟೆ ಬದುಕಕ್ಕಾಗುತ್ತೆ? ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಇಲ್ವಾ ಹೇಳಿ? ನೀವು ಈ ರೀತಿ ಜನಗಳ ಹತ್ರ ಜನಗಳಿಗೆ ನ್ಯಾಯ ಕೊಡಿಸಿ ಎದೆಗೆ ಹಿಂಗೆ ಎದೆ ಉಬ್ಬಿಸ್ಕೊಂಡು ಲಾಟಿ ಹಿಡ್ಕೊಂಡು ಟೋಪಿ ಹಾಕೊಂಡು ಕಾಲು ಅಲ್ಲಾಡ್ಸ್ಕೊಂಡು ಡ್ಯೂಟಿ ಮಾಡಬೇಕಾಗಿರ್ತಂಥವ್ರು ನೀವು ಇವತ್ತು ಲೋಕಾಯುಕ್ತರ ಕೈಗೆ ನೀವೇ ಲಂಚ ತಿಂದು ನೀವೇ ಅವೈಜ್ಞಾನಿಕವಾಗಿ ನೀವೇ ಈ ರೀತಿ ತಪ್ಪುದಾರಿಗೆ ಹೋದರೆ ಕಾನೂನು ಏನು ಮಾಡ್ತದೆ? ಹಾಗಾದರೆ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ತಂದ್ರಪ್ಪ ಸಂವಿಧಾನ, ಸಂವಿಧಾನಕ್ಕೆ ಬೆಲೆ ಇಲ್ವಾ? ಇವತ್ತು ನೀವೇನಾದರೂ ಇದು ಸುಳ್ಳು ಸಾಬೀತು, ಬೇರೆ ಏನಾದರೂ ಬೇರೆ ರೀತಿ ಏನಾದರೂ ನಿಮಗೆ ಮೋಸ ಆಗಿದ್ರೆ ನೀವು ಯಾವ ಮುಖಾಂತರ ಹೋಗ್ಬೇಕು? ಸಂವಿಧಾನದ ಮುಖಾಂತರ ಹೋಗ್ಬೇಕು. ಅಧಿಕಾರದಲ್ಲಿ ಇದ್ದಾಗ ಏನು ಮಾಡ್ತಾ ಇದ್ರಿ? ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ರಿ. ಯಾಕೆ? ಎಷ್ಟು ಹಣ ಗಳಿಸ್ಬೇಕು ನೀವು? ಏನು ಮಾಡ್ಬೇಕು ನೀವು? ನೀವು ಸಂಪಾದನೆ ಮಾಡಿದ್ದು ನಿಮ್ಮ ಮಕ್ಕಳು ಓದಿಸ್ರಪ್ಪ, ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಉನ್ನತವಾದ ಮಟ್ಟದಲ್ಲಿ ಸೇರಿಸಿ ಒಂದು ಉನ್ನತವಾದ ಸ್ಥಾನ ಕೊಡಿಸಿ, ಅದು ಬಿಟ್ಬಿಟ್ಟು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮೂಳು ಮಕ್ಕಳಿಗೆ, ಉಳಿದಿರೋ ಮಕ್ಕಳಿಗೆ, ಯಾರ್ಯಾರಿಗೂ ಹುಟ್ಟಿರೋ ಮಕ್ಕಳಿಗೆ, ಯಾರ್ಯಾರಿಗೂ ದಾನ ಧರ್ಮ ಮಾಡೋಕ್ಕೆ ಈ ಅಡ್ಡದಾರಿಲೋ ಇದೆ ಇದ್ರಾ? ರಾಜಕಾರಣಿಗಳು ಅಷ್ಟೇ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅಂತ ಹೇಳ್ಕೊಳ್ಳೋರು ಅಷ್ಟೇ. ದಯಮಾಡಿ ನಿಮಗೆ ಕೈ ಮುಗಿತೀನಿ. ಇನ್ನು ಮುಂದಿನ ನಮಗೆ ಪೊಲೀಸ್ ಅಂದರೆ ಒಂದು ಒಳ್ಳೆ ಅಭಿಮಾನ ಇದೆ. ಇವತ್ತು ನಮ್ಮ ಮೈಸೂರಿನಲ್ಲಿ ನಮ್ಮ ಕಂಡ್ರೆ ಎಂತ ಪೊಲೀಸ್ನವರು ಯಾವ ರೀತಿ ಗೌರವ ಸಲ್ಲಿಸ್ತಾರೆ ಅಂದರೆ, ಆ ಗೌರವಕ್ಕಾದರೂ ನಮಗೆ ಮಾನವೀಯತೆ ಬೇಡವಾ ಹೇಳಿ? ಆ ಗೌರವನ ನಮ್ಮ ನಂಬಿಕೆ ಉಸಿ ಮಾಡಿಬಿಟ್ರೆ ಮುಂದೆ ನಿಮ್ಮ ಮಕ್ಕಳ ಕಥೆ ಏನಾಗ್ಬೋದು? ಇನ್ನು ಮುಂದಿನ ದಿನಗಳಲ್ಲಿ ಅರಕ್ಷಕರಿಗೆ ಒಂದು ಗೌರವ ಇದೆ, ಪೊಲೀಸ್ ಏನು ಅಂತ ಇತಿಹಾಸ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸಿದ್ದಾರೆ, ಶಂಕರ್ ನಾಗ್ ಅವ್ರು ತೋರಿಸಿದ್ದಾರೆ, ಅಂಬರೀಷ್ ಅವ್ರು ತೋರಿಸಿದ್ದಾರೆ, ಎಲ್ಲ ಕಲಾವಿದರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೇ ರೀತಿ ಇರಬೇಕು ಅಂತ ಆಕ್ಟಿಂಗ್ ತಮ್ಮ ಅಭಿನಯದ ಮೂಲಕ ಈ ರಾಜ್ಯಕ್ಕೆ ಪರಿಚಯ ಮಾಡಿ ಈ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನೀವು ಈ ರೀತಿ ಅಡ್ಡದಾರಿಲಿ ಆ ಬೇಲಿನೇ ಇದ್ದು ಒಲಮೆ ಇದ್ದು ಅಂತ ಮಾಡಿದ್ರೆ ಇದು ಯಾರಿಗೂ ಉಳಿಗಾಲವಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅರಕ್ಷಕರು ಯಾರೇ ಆಗಲಿ ಅವು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕಂಟ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಇಂಥ ಘಟನೆಗಳು ನೋಡಿ ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಿ ನೊಂದವ್ರ ಪಾಲ್ಗೆ ನೀವು ಭಗವಂತನಾಗಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡನಾಡು. ನಮಸ್ಕಾರ, ಧನ್ಯವಾದಗಳು.